ಆಗ್ಬೇಕು ಅಂತ ಹೆಬ್ಬಯಕೆ ಇದ್ರೆ ಅದರ ರಹಸ್ಯ ಅಡಗಿದೆ ಒಂದು ಚಿಕ್ಕ ಅಡಕೆ ಬೆಟ್ಟದಲ್ಲಿ. ಹೌದು, ಪೂಜೆಗೆ ದೀಪ ಧೂಪ ಜೊತೆಗೆ ನಾವು ಅಡಿಕೆಯನ್ನ ಕೂಡ ಉಪಯೋಗಿಸುತ್ತೇವೆ. ಸಣ್ಣ ಅಡಿಕೆ ದೊಡ್ಡ ಖುಷಿಗೆ ಕಾರಣವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆ ಮಾಡಿದ್ದ ಅಡಿಕೆ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಿ ಪಸರಿಸುತ್ತದಂತೆ. ಸುಖ ಶಾಂತಿ ಒದಗೋದೇ ಅಲ್ಲದೆ ಅದರ ಜೊತೆಗೆ ಯಾವುದಾದರೂ ಆರ್ಥಿಕ ಸಮಸ್ಯೆಗಳು ಕಾಡುತ್ತಿದ್ದರೆ ಅವು ಪರಿಹಾರಗೊಳ್ಳುತ್ತವೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಅಡಿಕೆಯನ್ನ ಸ್ಥಾಪನೆ ಮಾಡಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಧೂಪ ದೀಪ ಆ ಅಡಿಕೆಗೆ ತೋರಬೇಕು. ಇದರಿಂದ ಮನೆಯ ದೌರ್ಭಾಗ್ಯ ದೂರವಾಗುತ್ತದೆ. ಅದಕ್ಕೆ ಯಾವುದೇ ಪೂಜೆಯನ್ನ ಮಾಡಿಸಬೇಕಾದ್ರೆ ಮೊದಲಿಗೆ ಅಡಿಕೆಯನ್ನ ಇಟ್ಟು ಗಣಪತಿಯನ್ನ ಸ್ಥಾಪಿಸಿ ಪೂಜೆ ಮಾಡುತ್ತೇವೆ ಅಲ್ವೇ? ಅದೇ ಪ್ರಕಾರ ವಿಧಿವಿಧಾನದಿಂದ ಅಡಿಕೆಗೆ ಮಾಡಿದ ಪೂಜೆ ಶೀಘ್ರ ಹಾಗೂ ಆಶ್ಚರ್ಯಕರವಾದಂತಹ ಫಲಿತಾಂಶಗಳನ್ನು ನೀಡುತ್ತದೆ. ಮನೆ ಕಪಾಟಿನಲ್ಲಿ ಶುದ್ಧ ಅಡಿಕೆ ಇಟ್ಟರೆ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಅಷ್ಟೇ ಅಲ್ಲ, ಹಣದ ಕೊರತೆ ನಿಮಗೆ ಕಾಡ್ತಾ ಇದ್ರೆ ಆ ಮಂತ್ರಿಸಿದ ಪೂಜಿಸಿದ ಅಡಿಕೆಯನ್ನ ಕಪಾಟಿನಲ್ಲಿ ಇಟ್ಟು ನೋಡಿ, ನಿಮಗೆ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣದ ಹರಿವು ಒದಗುತ್ತದೆ. ಇನ್ನು ಕಪಾಟಿನೊಳಗೆ ಸ್ವಸ್ತಿಕ್ವನ್ನ ರಚಿಸಿ ಅದರಲ್ಲಿ ಅಡಿಕೆ ಇಡೋದು ಕೂಡ ಶುಭಕರ ಎಂದು ಹೇಳಲಾಗುತ್ತದೆ. ಕಪಾಟಿನಲ್ಲಿ ಹೀಗಿಡೋದ್ರಿಂದ ಕಪಾಟಿನಲ್ಲಿ ಇರುವ ಆಸುಪಾಸಿನ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ. ಅಷ್ಟೇ ಅಲ್ಲದೆ ಹಾಗೆ ಅಡಿಕೆ ಇಡೋದ್ರಿಂದ ಸಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶಿಸಿ ಸದಾ ನೆಲೆಸಿ ಸುಖ ಶಾಂತಿಯನ್ನ ನೆಮ್ಮದಿಯನ್ನ ಹಾಗೂ ಭೋಗ ಭಾಗ್ಯವನ್ನ ಒದಗಿಸುತ್ತದೆ. ಮನದ ಇಚ್ಛೆ ಏನಾದರೂ ಇದ್ರೆ ಈಡೇರಬೇಕಾದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ತಾಮ್ರದ ಪಾತ್ರೆಗೆ ಅಡಿಕೆ ಹಾಕಿ ಅದರಲ್ಲಿ ಗಂಗಾ ಜಲವನ್ನ ಹಾಕಿ ದಕ್ಷಿಣೆ ನೀಡಿ ಮನೋಕಾಮನೆ ಈಡೇರುವ ಜೊತೆಗೆ ಈಶ್ವರನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ. ಹೀಗೆ ಒಂದು ಚಿಕ್ಕ ಅಡಿಕೆ ಬೆಟ್ಟದಿಂದ ನಿಮ್ಮ ಮನೋಕಾಮನೆಗಳು ಈಡೇರೋದೇ ಅಲ್ಲದೆ ಭೋಗಭಾಗ್ಯಗಳು, ಸಿರಿ ಸಂಪತ್ತುಗಳು, ಸುಖ ಶಾಂತಿ ಬಂದೊದಗುತ್ತವೆ ಹೀಗೆ ಈ ನಿಯಮವನ್ನ ಪಾಲಿಸುವುದರಿಂದ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.